ನಮಸ್ತೆ ಇವತ್ತು ಅರಶಿನ ಹಾರ್ವೆಸ್ಟ್ ಮಾಡಿದ ಮಣ್ಣಿದೆಯಲ್ಲ ಆ ಆ ಮಣ್ಣಿಗೆ ಇನ್ನೊಂದು ಚೀರು ಬೇವಿನಿಂಡಿ ಆಮೇಲೆ ವರ್ಮಿ ಕಾಂಪೋಸ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದೇ ಟಬ್ಗೆ ತುಪ್ಪಿ ಬದನೆ ಸಸಿನ ಆಟಿ ಮಾಡೋಣ ಅಂತ ಆ ಮಣ್ಣು ತುಂಬಿಡ್ತಾಯಿದ್ದೀನಿ ಅದಕ್ಕೆ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಆ ಮಣ್ಣೇನೋ ತುಂಬ ಚೆನ್ನಾಗಿದೆ ಬಿಡಿಯಾಗಿ ಅದಕ್ಕೆ ನಾನು ಕೋಕೋಬಿಟ್ಟು ಮರಳೆ ಏನು ಹಾಕಿಲ್ಲ ಬರೀ ಒಂದು ಬೇವನೆಂಡಿ ಏನಾರು ಫಂಗಸ್ ಇದ್ರಿಗಿನ್ನ ಇಲ್ಲ ಇರುತ್ತೆ ಅಂತೇಳ್ಬಿಟ್ಟು ಬೇವನೆಂಡಿ ಆಮೇಲೆ ಒಂಚೂರು ವರ್ಮಿ ಕಾಂಪೋಸ್ಟ್ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾನು ಮತ್ತೆ ಟಬ್ಬಲ್ಲಿ ತುಂಬ್ಬಿಟ್ಟು ತಿರ್ಗಿ ಮಾರನೇ ದಿನ ಅದಕ್ಕೆ ಬದನೆ ಸಸಿ ನೋಡಿಸ್ತಿದ್ದೀನಲ್ಲ ಸಸಿ ಬಂದಿದೆ ಅಂತ ಅದರಲ್ಲಿ ಯಾವ್ಯಾವ ದೊಡ್ಡವಾಗಿದ್ದಾವೋ ಅವ್ನ ನಾಟಿ ಮಾಡ್ತೀನಿ ತಿರ್ಗಾ ಮಾರನೇ ದಿನ ಮಾಡ್ತೀನಿ ಇವತ್ತೆಲ್ಲ ಮಣ್ಣು ಕಲಸಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ರೆ ನಾಳೆಗೆ ಮಣ್ಣು ಸೆಟ್ಟಾಗುತ್ತೆ ತಿರ್ಗಾ ಮಾರನೇ ದಿನ ನಾನು ಬದನೆ ಸಸಿ ಇಡ್ತೀನಿ ಇದು ಮಣ್ಣು ಇದ್ದೀನಿ ನೋಡಿ ದೊಡ್ಡದಿದು ಒಂಥರ ಟಬ್ಬು ಇದರಲ್ಲಿ ನಾನು ನೆಕ್ಸ್ಟು ಫೆಬ್ರವರಿಲಿ ಮತ್ತೆ ಅದನ್ನು ಖಾಲಿ ಮಾಡ್ಕೊಂಡು ಮಣ್ಣು ಚೇಂಜ್ ಮಾಡ್ಕೊಂಡು ಅರಶಿನ ಹಾಕ್ಕೊಂತೀನಿ ಅವಾಗ ಬೇಕಾದ್ರೆ ನಿಮಗೆ ಆದರೆ ತೋರಿಸ್ತೀನಿ ಅರಶ ಅನ್ನೆಡೋವಾಗ ಕೂಡ ಇವಾಗ ಹಾಕ್ಬಾರ್ದು ಫೆಬ್ರವರಿಗೆ ಹಾಕೊಂಡ್ರೆ ನಾ ಮತ್ತೆ ಕರೆಕ್ಟಾಗಿ ಒಂಬತ್ತು ತಿಂಗಳಿಗೆ ಮತ್ತೆ ನಮಗೆ ಯಾರು ಬೆಸ್ಟ್ ಬರುತ್ತೆ ಅರಶಿನಕ್ಕೆ ಅರಶಿನ ಹೋದ್ಸರಿ ಒಂದೇ ಗೆಡ್ಡೆ ಇಟ್ಟಿದ್ದೆ ಈ ಸರಿ ಒಂದು ಜಾಸ್ತಿನೇ ಇಟ್ಕೊಂಡಿದ್ದೀನಿ ಅವನ್ನೆಲ್ಲ ಒಂದು ಕವರ್ಗೆ ಹಾಕಿಟ್ಟಿದ್ದೀನಿ ತೊಳೆದಿಲ್ಲ ಮಣ್ಣು ಮಣ್ಣು ಇರೋದನ್ನೇ ಹಂಗೆ ಇಟ್ಟಿದ್ದೀನಿ ಇದು ತಿರ್ಗಾ ಮಾರನೇ ದಿನ ಬದನೆ ಸಸಿ ಹಾಕಿದ್ದೀನಿ ಮೂರು ಕಡೆ ಇಟ್ಟಿದ್ದೀನಿ ದೊಡ್ಡದಲ್ವ ಟಬ್ಬು ಅಂತ ಇದು ಕಾಸ್ಮಾಸ್ ಗಿಡ ಇದನ್ನು ಫಸ್ಟ್ ಯಾವಾಗೋ ಹಾಕಿದ್ದು ಬೀಜ ಇತ್ತೇನೋ ಅದೊಂದು ಮಣ್ಣಲ್ಲಿ ಉಟ್ಕೊಂಡಿತ್ತು ಇರಲಿ ಅಂತ ಬಿಟ್ಟಿದ್ದೀನಿ ಇವೆಲ್ಲ ಜೀನಿಯ ಗಿಡ ನಾನು ಹೋಗವ ನಿಮಗೆ ನಾಟಿ ಮಾಡಿ ತೋರಿಸಿದ್ದು ಇದು ಎರಡು ದಾಸವಾಳ ಬೀಜದಿಂದ ಬಂದಿರೋದು ಇಲ್ಲೆಲ್ಲ ಸಾಮಂತಿಗೆ ವೈಟ್ ಸಾಮಂತಿಗೆ ಕಟ್ಟಿಂಗಿಂದ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಸರಿ ಮೂರೇ ಗಿಡ ಇತ್ತಲ್ಲ ಅಂತ ಇದು ಇಲ್ಲಿ ನನ್ನ ಗಾರ್ಡನ್ ನೋಡೋಕೆ ಬರೋರು ಒಬ್ಬರು ಎಲ್ಲೋ ಕಲರು ಅಂತ ತಂದುಕೊಟ್ರು ನೋಡಿದರೆ ಲೈಟ್ ಪಿಂಕ್ ಇದೆ ಇದು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಳಿಸಿದ್ದಾರೆ ಅವ್ರದ್ದು ಈ ಥರ ಕಲರು ಅಂತ ನಾನು ಕೇಳಿದೆ ಅವರು ಕಳಿಸಿದ್ದಾರೆ ನೋಡಿದರೆ ಇವ್ರದ್ದು ಪಿಂಕೆ ಬಿಟ್ಟಿದೆ ಇವಾಗ ಅವ್ರದ್ದು ಎಲ್ಲೋ ಮೇಲೆ ಪಿಂಕು ಹೇಳಿದ್ದಾರೆ ನೋಡಬೇಕು ಇನ್ನೂ ಹೂವು ಬಿಟ್ಟಿಲ್ಲ ಅದು ಇಲ್ಲಿ ಸಣ್ಣ ಸಣ್ಣ ಸಸಿ ಕಾಣಿಸ್ತಾ ಇರೋದಲ್ಲ ಮೊನ್ನೆ ಹೇಳಿದ್ದೀನಿ ಸೊಪ್ಪಿನ ಬೀಜ ಎಲ್ಲ ಕಡೆ ಚೆಲ್ಲಿದ್ದೀನಿ ಅಂತ ಅದು ಸೊಪ್ಪಿನ ಬೀಜ ಮೂರು ದಿನಕ್ಕೇ ಜರ್ಮನೇಟ್ ಆಗ್ಬಿಡುತ್ತೆ ಒಂದು ಒಂದು ಒಂದೂವರೆ ತಿಂಗಳಿಗೆಲ್ಲ ನಾವು ಹಾರ್ವೆಸ್ಟ್ ಮಾಡ್ಕೋಬೋದು ಜೀನಿಯಾ ಇವಾಗ ಸೀಸನ್ ಇಲ್ಲಲ್ವ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹೂವು ಬಿಟ್ಟಿದೆ ಗಿಡನೂ ಹೆಲ್ದಿಯಾಗಿರಲ್ಲ ಇವಾಗ ಸ್ವಲ್ಪ ಜಾಸ್ತಿ ಫಂಗಸ್ ಬರುತ್ತೆ ಎಲೆಗಳು ನೋಡ್ಕೊಂಡು ಹಾಕಬೇಕು ನಮಗೆ ಬೀಜಕ್ಕೆ ಬರುತ್ತೆ ಅಂತ ನಾನು ಅವನ್ನ ಕಂಟಿನ್ಯೂ ಆಗಿ ಹಂಗೆ ಬಳಸ್ತಾ ಇರ್ತೀನಿ ಇದು ಪಡವಲ್ಕಾಯಿ ಮೊನ್ನೆ ನಿಮಗೆ ವಿಡಿಯೋ ಹಾಕಿದ್ದೀನಿ ಇವಾಗ ನೋಡಿ ಸ್ಟ್ರೈಟ್ ಆಗಿದೆ ತಿರ್ಕೊಂಡಿರೋದು ಇದೆಲ್ಲ ಕೆಳಗೆ ಖಾಲಿ ಇರೋ ಜಾಗದಾಗೆಲ್ಲ ಸೊಪ್ಪಿನ ಬೀಜ ಚೆಲ್ಲಿರೋದು ಉಟ್ಕೊಂಡಿದೆ ಕವರಲ್ಲಿ ಪಾಟ್ಗಳಿಗೆ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲ ಕಡೆ ಸೊಪ್ಪಿನ ಬೀಜ ಚೆಲ್ಲಿದ್ದೀನಿ ಸೊಪ್ಪು ತುಂಬ ದಿನ ಆಯಿತು ನಾನು ಹಾಕೇ ಇರಲಿಲ್ಲ ಊರಿಗೋಗ್ತೀನಿ ಅಂತ ಇವಾಗ ಊರಿಂದ ಬಂದಮೇಲೆ ತರಕಾರಿ ಬೀಜಗಳು ಸೊಪ್ಪು ಎಲ್ಲ ಕಡೆ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ಇದು ಇದು ಏನು ತುಪ್ಪದಿರೆಕಾಯಿ ಬಳ್ಳಿ ಅದು ಬರ್ತಾ ಇದೆ ಅವನು ಇನ್ನೂ ಇವು ಮೊನ್ನೆ ನಾಟಿ ಮಾಡಿದ್ದು ಬೆಂಡೆ ಬೆಂಡೆಕಾಯಿ ಹೀರೆಕಾಯಿ ಹಾಗಲಕಾಯಿ ಅವನು ಇನ್ನೂ ಬೀಜ ಮೊಳಕೆ ಹೊಡೆದಿಲ್ಲ ಗಿಡದವರೇ ಮಾತ್ರ ಅಲ್ಲಲ್ಲಲ್ಲಿ ಮೊಳಕೆ ಹೊಡೆದಿದ್ದು ಅವು ತೋರಿಸ್ತೀನಿ ನೆಕ್ಸ್ಟ್ ಒಳಗೆ ನಾನು ಹಾಕಿರೋ ಯಾವ್ಯಾವ ಅಂತ ಇವೆಲ್ಲ ಬದನೆ ಸಸಿ ಇನ್ನೂ ಇದೆ ಕಾ ಪಾಟ್ಗಳು ಖಾಲಿ ಆದಂಗಲ್ಲ ಕವರ್ಗಳು ಚೆಂಡುವಿನ ಗಿಡ ಖಾಲಿ ಆದಂಗಲ್ಲ ಮತ್ತೆ ಅದರಲ್ಲಿ ನಾಟಿ ಮಾಡ್ತೀನಿ ಚಿಕ್ಕ ಚಿಕ್ಕದಾಗಿ ಕಾಣವಲ್ಲ ಸೊಪ್ಪು ಎಷ್ಟು ಕಡೆ ಸೊಪ್ಪು ಹಾಕಿದ್ದೀನಿ ಸರಿ ನಮ್ಮ ಹತ್ರ ಸೊಪ್ಪು ಬೆಳೆದಾಗ ಅದೆಷ್ಟು ಫೆಲ್ದಿಯಾಗಿ ಇದು ಫ್ರೆಶ್ ಆಗಿರುತ್ತೆ ಅನ್ನೋದು ನೀವು ಎಷ್ಟೋ ಸರಿ ನಾನು ಹಿಡಿಯೋದ ನೋಡಿದ್ದೀರಾ ಇದು ಸುಗಂಧರಾಜುವಿಂದು ಗೆಡ್ಡೆ ಹುಳ ಬಂದ್ಬಿಟ್ಟಿತ್ತು ಮಣ್ಣು ಅದಕ್ಕೆ ಮೂರು ದಿನ ಒಣಗಾಕಿ ಮಣ್ಣು ಚೇಂಜ್ ಮಾಡಿದ್ದೀನಿ ಗೆಡ್ಡೆಗಳು ಮತ್ತೆ ಸಪ್ರೇಟ್ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ವೈಟ್ದು ಅಸ್ತ್ರ ಗಿಡ ನೆಟ್ಟಿದ್ದೀನಿ ರೋಜಾ ಗಿಡ ಎಲ್ಲ ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿದ್ದು ಸುಗಂಧರಾಜ ಅಲ್ಲ ಆ ಕಡೆ ಇಟ್ಟಿದ್ದೀನಿ ಇಲ್ಲಿ ರೋಜಾ ಗಿಡ ಇಟ್ಟಿದ್ದೀನಿ ಸ್ವಲ್ಪ ಅವಾಗವಾಗ ಜಾಗ ಚೇಂಜ್ ಮಾಡ್ತಾ ಇರ್ತೀನಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಲೈನ್ ಇಟ್ಟಿದ್ದೀನಿ ರೋಜಾ ಗಿಡ ಈ ಕಡೆ ಸೈಡ್ಗೆ ಅದೇನು ಸಾಮಂತಿಕೆ ಗಿಡ ಇದೆ ಸಾಮ ಇದು ಇದ್ದು ರೋಜಾ ಗಿಡ ಇದ್ದ ಕಡೆ ಅಲ್ಲ ನಾನು ಸುಗಂಧರಾಜ ಇಟ್ಟಿದ್ದೀನಿ ಇಲ್ಲಿ ಸಸಿಗಳು ಹಾಕಿದ್ದೀನಿ ಅವೇನು ಸಸಿ ನೆನಪಿಲ್ಲ ಬಂದಿದ್ದಾವೆ ಇವೆಲ್ಲ ಡಬಲ್ ಬೀನ್ಸು ನಾಟಿ ಮಾಡಿದಿನ ಹಳೆ ಗಿಡ ಕಿತ್ಬಿಟ್ಟು ಮತ್ತೆ ಹಾಕಿದ್ದೀನಿ ಬರ್ತಾ ಇದ್ದಾವೆಲ್ಲ